ಮುಂಬೈನಲ್ಲಿ ಮೋದಿ ಪವರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಶಿವಮೊಗ್ಗ ಬೆಳಗಾವಿಯಲ್ಲಿ ಇಂದು ನಮೋ ಮೇನಿಯಾ. ಮತಬುಟ್ಟಿಗೆ ಗಾಳ ಹಾಕಲು ಮತ್ತೆ ರಾಜ್ಯಕ್ಕೆ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಕರುನಾಡಿನಲ್ಲಿ ಮೋದಿ ಪವರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ತಿಂಗಳು ಇದು ಮೂರನೇ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಶಿವಮೊಗ್ಗ ಬೆಳಗಾವಿಯಲ್ಲಿ ಇಂದು ನಮೋ ಮೇನಿಯಾ ಜೋರಾಗಿರಲಿದೆ. ಇನ್ನು ಮತ ಬುಟ್ಟಿಗೆ ಗಾಳ ಹಾಕೋದಕ್ಕೆ ಮತಗಳನ್ನ ಸೆಳೆಯೋದಕ್ಕೆ ಇದೀಗ ಮತ್ತೆ ರಾಜ್ಯಕ್ಕೆ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಇನ್ನು ನಮೋ ಸ್ವಾಗತಕ್ಕೆ ಎರಡೂ ನಗರದಲ್ಲಿ ಅಬ್ಬರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಎಲ್ಲಿ ನೋಡಿದ್ರೂ ರಾರಾಜಿಸುತ್ತಿವೆ ಬಿಜೆಪಿ ಧ್ವಜ ಹಾಗೆ ಬ್ಯಾನರ್ಗಳು. ಇನ್ನು ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ. ಸೊ ಬಿ ಎಸ್ ವೈ ಹುಟ್ಟುಹಬ್ಬದಂದೇ ಶಿವಮೊಗ್ಗದಲ್ಲಿ ನಮೋ ಮತ ಶಿಕಾರಿಯನ್ನ ಕೂಡ ಮಾಡಲಿದ್ದಾರೆ. ಎಸ್, ಈಗ ಮೊದಲು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಕೊಡಲಿದ್ದಾರೆ. ಇನ್ನು ಏನು ಬೆಳಗ್ಗೆ 9:05ಕ್ಕೆ ದೆಹಲಿ ಏರ್ಪೋರ್ಟ್ನಿಂದ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಬೆಳಗ್ಗೆ 11:35ಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಇನ್ನು ಬೆಳಗ್ಗೆ 11:45ಕ್ಕೆ ವಿಮಾನ ನಿಲ್ದಾಣ ಟರ್ಮಿನಲ್ ವೀಕ್ಷಣೆಯನ್ನು ಮಾಡಲಿದ್ದಾರೆ. ಇನ್ನು ಬೆಳಗ್ಗೆ 11:55ಕ್ಕೆ ವೇದಿಕೆಯತ್ತ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಸ್, ಇದಿಷ್ಟು ಮೋದಿ ಅವರು ರಾಜ್ಯಕ್ಕೆ ಬಂದು ತದನಂತರ ಏನೇನು ಪ್ಲ್ಯಾನ್ಗಳು ಅನ್ನೋದರ ಕುರಿತಾಗಿ ಡೀಟೇಲ್ಸ್. ಇವತ್ತು ಶಿವಮೊಗ್ಗದ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಹಾಗೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಮೋದಿ ರೋಡ್ ಶೋವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇನ್ನೊಂದು ಕಡೆ ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ. ಸೊ ಹುಟ್ಟುಹಬ್ಬದಂದು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಕೂಡ ಆಗ್ತಾ ಇದೆ. ಅದೊಂದು ಕೊಡುಗೆ ಬಿಜೆಪಿ ಕಡೆಯಿಂದ ಯಡಿಯೂರಪ್ಪನವರಿಗೆ ಅಂತಲೇ ಹೇಳಬಹುದು. ಇನ್ನೊಂದು ಕಡೆ ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಸೊ ರಾಜ್ಯಕ್ಕೆ ಕೇಂದ್ರ ನಾಯಕರ ಭೇಟಿ ಹೆಚ್ಚಾಗ್ತಾ ಇದೆ. ಈ ತಿಂಗಳು ಅಂದರೆ ಫೆಬ್ರವರಿಯಲ್ಲೇ ಮೋದಿ ಇದು ಮೂರನೇ ಬಾರಿಗೆ ರಾಜ್ಯಕ್ಕೆ ಬರ್ತಾ ಇರೋದು. ಸೊ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯಕ್ಕೆ ಬರಲಿದ್ದಾರೆ ಪ್ರಧಾನಿ ಮೋದಿ. ಮೊದಲು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಎಂಟ್ರಿಯನ್ನು ಕೊಡಲಿದ್ದಾರೆ. ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಇಂದು ನಮೋ ಅಬ್ಬರದ ಪ್ರಚಾರ ಕೂಡ ನಡೆಸಲಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ 9:05ಕ್ಕೆ ದೆಹಲಿ ಏರ್ಪೋರ್ಟ್ನಿಂದ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇನ್ನು ಬೆಳಗ್ಗೆ 11:35ಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಇನ್ನು ಬೆಳಗ್ಗೆ 11:45ಕ್ಕೆ ವಿಮಾನ ನಿಲ್ದಾಣ ಟರ್ಮಿನಲ್ ವೀಕ್ಷಣೆಯನ್ನು ಮಾಡಲಿದ್ದಾರೆ. ತದನಂತರ ಬೆಳಗ್ಗೆ 11:55ಕ್ಕೆ ವೇದಿಕೆಯತ್ತ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.